ಕೋಲಾರದಲ್ಲಿ ಹೆಚ್ಚಿನ ಮಳೆಯಾಗಿ ರೈತ ಸಮೂಹ ಸಮೃದ್ಧವಾದಂಥ ಒಂದು ಬೆಳೆ ಆಗಿರೋದ್ರಿಂದ ಒಂದು ಅಸಮಾಧಾನ ಏನಂದರೆ ಬೆಲೆ ಸಿಗಲಿಲ್ಲ, ಅದೊಂದು ಮನಸ್ಸಿಗೆ ಅಸಮಾಧಾನ. ಆದರೂ ಸಹ ಇವತ್ತಿನ ದಿವಸ ವಿಘ್ನ ನಿವಾರಕ ಗಣೇಶನ ಚತುರ್ಥಿಯ ಒಂದು ವಿಜೃಂಭಣೆಯಿಂದ ಆಚರಿಸಿದ ಸಂದರ್ಭದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಪಡ್ತಕ್ಕಂಥ ಎಲ್ಲ ಹಳ್ಳಿ ಮತ್ತು ನಗರ ಪ್ರದೇಶಗಳಲ್ಲಿ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಏನು ಗಣೇಶ ಪೂಜೆ ಮಾಡ್ತಾರೆ, ಅದಕ್ಕೆ ನನ್ನ ಕಡೆಯಿಂದ 5 ಅಡಿ 5.5 ಅಡಿ ಆ ಹತ್ತಿರದ ಒಂದು ಗಣೇಶನ ಉಚಿತವಾಗಿ ನನ್ನ ಯುವ ಮಿತ್ರರಿಗೆ ನೀಡುವಂಥದ್ದು ಆಗ್ತಾಯಿದೆ. ಕಾರಣ ಇದು ಗಣೇಶ ಅಂದರೆ ಎಲ್ಲರ ಒಂದು ಸಹಭಾಗಿತ್ವ, ಸಹಬಾಳ್ವೆ ಮತ್ತು ಒಗ್ಗೂಡಿ ಒಂದು ಸಹಮತವನ್ನು ನಡೆಸ್ತಕ್ಕಂಥ ಒಂದು ಜೀವನದ ಒಂದು ಸಂಕೇತ. ಇದರ ಸಲುವಾಗಿ ನನ್ನ ಎಲ್ಲ ರೈತ ಮಿತ್ರರು, ಯುವ ಮಿತ್ರರು, ನಗರದಲ್ಲಿರ್ತಕ್ಕಂಥ ಎಲ್ಲ ಚಿಕ್ಕ ಚಿಕ್ಕ ವ್ಯಾಪಾರಿಗಳು ಎಲ್ಲರೂ ಕೂಡ ಒಂದು ಸಂತೋಷದಿಂದ ಭಾಳ ನೆಮ್ಮದಿಯಿಂದ ಆಚರಣೆ ಮಾಡಬೇಕು. ಅದರ ಮೂಲಕ ಒಂದು ಸಮೃದ್ಧ ಜಿಲ್ಲೆ, ಸಮೃದ್ಧ ನಾಡು ಆಗಬೇಕಂತೇಳಿ ನಾನು ಇವತ್ತಿನ ದಿವಸ ಭಾಳ ಗೌರವದಿಂದ ನನ್ನ ಯುವ ಮಿತ್ರರಿಗೆ ಗಣೇಶ ವಿತರಣೆ ಮಾಡ್ತಾ ಇದ್ದೀನಿ. ಮಿತ್ರವಾಗಿ ಸಮಾಜ ಸೇವೆಯಲ್ಲಿ ಸಿಎಂ ಆರ್ ಶ್ರೀನಾಥ್ ಅನ್ನು ತೊಡ್ಕೊಂಡಿದ್ದಾರೆ. ಅತಿ ಹೆಚ್ಚಾಗಿ ಯುವಕರು ಗಣೇಶನ ಹಬ್ಬವನ್ನು ಮಾಡುವಂಥ ಪ್ರಕೃತಿ ನಮ್ಮ ಭಾರತ ದೇಶದಲ್ಲಿ ಬರ್ತಾ ಇರೋದ ಕಾರಣದ ಯುವಕರು ಮನೆ ಮನೆ ಹೋಗಿ ಕಲೆಕ್ಷನ್ ಮಾಡೋದು ಇಂಥ ಕಷ್ಟಕರವಾದ ಪರಿಸ್ಥಿತಿ ಬೇಡ. ನಾವೇ ಸ್ವಂತ ಗಣೇಶಗಳನ್ನ ಕೊಟ್ಟು ವಿಜೃಂಭಣೆಯಿಂದ ಗಣೇಶನ ಹಬ್ಬ ಮಾಡಬೇಕು, ಅವರೆಲ್ಲರೂ ಕೂಡ ಸಂತೋಷವಾಗಿರ್ಬೇಕಂತೇಳಿ ಸಿಎಂ ಆರ್ ಶ್ರೀನಾಥನ್ ಅವರು ತನ್ನ ಸ್ವಂತ ಖರ್ಚಲ್ಲಿ ಈಗಾಗಲೇ 300ಕ್ಕೂ ಹೆಚ್ಚು ಗಣೇಶಗಳನ್ನು ಬುಕ್ ಮಾಡಿದ್ದಾರೆ. ನಮ್ಮ ಯುವಕರು ಇನ್ನಷ್ಟು ಗಣೇಶಗಳು ಕೂಡ ತರಿಸುವಂಥ ವ್ಯವಸ್ಥೆಗಳಿದೆ. ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದೊಂದಿಗೆ ಗಣೇಶನ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ 2 ವರ್ಷಗಳಿಂದ ಏನು ಮಾಡಿಲ್ಲೋ ಅದನ್ನು ಮಾಡಬೇಕು ಅನ್ನೋದು ಉದ್ದೇಶದ ಕಾರಣಕ್ಕೋಸ್ಕರ ಈ ಒಂದು ಕೆಲಸ ನಡೀತಾ ಇದೆ.